ಇತ್ತೀಚೆಗೆ ಮಹಾಶಿವರಾತ್ರಿ ಆಚರಣೆಗೆ ನಾವೆಲ್ಲರೂ ಪ್ರಸಿದ್ಧ ಕ್ಷೇತ್ರ ಹರಿಶ್ಚಂದ್ರಗಡಕ್ಕೆ ಭೇಟಿ ಕೊಟ್ಟಿದ್ದೆವು. ಹರಿಶ್ಚಂದ್ರಗಡದ ಬೆಟ್ಟ ಹತ್ತಿಳಿದ ನಂತರ ಪೂನಾ ಬಳಿ ಇರುವ ಸಂತ ಜ್ಞಾನೇಶ್ವರ ದೇವಾಲಯಕ್ಕೆ ನಾವೆಲ್ಲರೂ ಭೇಟಿ ಕೊಟ್ಟಾಗ ಆ ಮಂದಿರದ ಆವರಣದಲ್ಲಿ ಮರಗಳು ಒಣಗಿರುವುದನ್ನು ಕಂಡೆವು. ಅದಕ್ಕೆ ಕಾರಣವೇನೆಂದರೆ ಅಷ್ಟು ಬೃಹತ್ತಾದ ಐತಿಹಾಸಿಕ ಮರಗಳಿಗೆ ನೀರು ಹೋಗದಂತೆ ಸಿಮೆಂಟ್ನಿಂದ ಮುಚ್ಚಲಾಗಿತ್ತು. ಈ ಮರಗಳು 600 ವರ್ಷದ ಸಾಕ್ಷಿರೂಪದ ಮರಗಳಾಗಿದ್ದು ಅವುಗಳನ್ನು ಜತನದಿಂದ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಾಗೆಯೇ ಎರಡೂ ಮರಗಳಿಗೂ ಸಿಮೆಂಟ್ ಹಾಕಿ ಮುಚ್ಚಲಾಗಿದ್ದನ್ನು ಕುರಿತು ಅಲ್ಲಿನ ಆಡಳಿತ ವರ್ಗಕ್ಕೆ ತಿಳಿಸಿದಾಗ ಅವರು ಅದನ್ನು ಒಪ್ಪಲಿಲ್ಲ. ಆದರೆ ನಾವು ವೃಕ್ಷಾರಕ್ಷಾವತಿಯಿಂದ ಮಾತನಾಡಿದಾಗ, ಆಯಿತು, ನಾವು ಮಾತನಾಡಿ ತಿಳಿಸುತ್ತೇವೆ, ಕುಳಿತುಕೊಳ್ಳಿ ಎಂದು ಹೇಳಿ ಹೊರಟರು. ಹಾಗೆ ನಾವು ಕುಳಿತು ಭಜನೆ ಮಾಡುವಾಗ ಮರಕ್ಕೆ ಸಂಬಂಧಿಸಿದ ಮೂಲ ಮಂತ್ರ ಮೂಲತೋ ಬ್ರಹ್ಮರೂಪಾಯ ಎಂದು ಶುರು ಮಾಡುತ್ತಿದ್ದಂತೆಯೇ ಆ ವೃಕ್ಷದ ಎಲೆಗಳ ವೃಷ್ಟಿಯಾಯಿತು. ಜಗದೀಶ್ ಚಂದ್ರ ಬೋಸ್ ಅವರು ಮರಗಳಿಗೆ ಜೀವ ಇದೆ ಎಂದು ತಿಳಿಸಿಕೊಟ್ಟಿದ್ದರು. ಇದಕ್ಕಿಂತ ಮರ ಸಂವೇದನೆಗೆ ಉದಾಹರಣೆ ಬೇಕಾ ಗೆಳೆಯರೆ? ವಿಶೇಷವಾಗಿ ಅಹೋರಾತ್ರಿಗೆ ಶಿರಸ ಮನಸ್ಸ ನಮಿಸುತ್ತಾ ಧನ್ಯವಾದ ಶೃಂಗಪ್ರಿಯ. ಅವ್ರಿಗೆ ಗೊತ್ತಾಗತ್ತ, ನಾವು ಅವ್ರಿಗೋಸ್ಕರ ಇಷ್ಟು ವರ್ಷದಿಂದ ತಪಸ್ಸು ಮಾಡಿದೆ, ಯಾರೂ ಬರಲಿಲ್ಲ ನನ್ನ ಕಾಪಾಡಕ್ಕೆ ಅಂತ. ಯಾರು ಬಂದಿಲ್ಲ, ನಿನ್ನ ಮೇಲಂತೂ ಅಖಂಡ ಪ್ರೀತಿ ತೋರಿಸ್ತಾರೆ. ನೀನೇ ಇವತ್ತು ಹೋರಾಟಗಾರಲ್ಲ, ಮೂರ್ಖರು ಒಬ್ಬರಿಗೂ ಹಿಂದಿ ಬರಲ್ಲ, ಮರಾಠಿ ಬರಲ್ಲ. ಇದೊಂದು ಕವರ್ಲ್ ಹಿಂಗಿದೆ, ದೇವ್ರ ಮನೇಲಿ ದೇವ್ರ ಮನೇಲಿ ಇಡ್ತೀನಿ. ಇವತ್ತು ಈ ಅಕ್ಕಲ್ ಕೊಟ್ರೆ ಮೇ ಬಿ ಸೇಮ್ ವಾತ, ಓ ವೃಕ್ಷಕೋ ಮೇ ಬಲ ಕಿತ್ತನ ಪುಣ್ಯವಾನಿತು, ಓ ಮಹಾರಾಜ್ ತೇರ ನೀಚೆ ಬೈಟ್ತತ ಬಲದ ಒಪ್ಪರಿಸಿ ದೊಬ್ಬ ದೊಬ್ಬ ದೊಬ್ಬಿರ ಆಜ ಏ ವೃಕ್ಷಕೋ ಅಮ್ಲಗೋ ಬಚಾನೆ ಕ ಬಾತ್ ಕಿಯಾ ಇದರ ವೃಕ್ಷಕ ಗಾನ ಶುರು ಕಿಯಾ ಒಪ್ಪರಿಸಿ ದೊಬ್ಬ ದೊಬ್ಬ ದೊಬ್ಬಾಗಿರ್ದೆ. ಯಾ ಯಾರ್ ಯಾ ಭಗವಾನ್ ಕ ಲೀಲಾ ಅಪ್ ಆಪ್ ತೋ ದೇಖಾ ಹಮ್ ಲೋಗ ಲಡಾಯಿ ವೃಕ್ಷ ಕೆ ಲೇ ಕರ್ ರಹೇ ದೇಖೋ ದೇಖೋ ಯೇ ಸಬ್ ಸ್ಪಂದನ್ ಕರ್ ರಹೇ ಹೋ ಇಲ್ಲಿ ಅವರು ಇವಾಗ ಬೇಡಲ್ಲ, ಅವರೇ ಮಾಡ್ತಾರಾ? ಮಾಡಿದ್ರೆ ನಮ್ಮ ಹೋರಾಟ ಶುರು ಮಾಡಿ ಫೇಸ್ಬುಕ್ ಅಲ್ಲಿ ಹಾಕೋಣ, ಇವತ್ತೆಲ್ಲ ವಿಡಿಯೋ ಮಾಡಿದ್ದೀವಿ. ಮಧ್ಯತೋ ವಿಷ್ಣು ರೂಪಿಣೀ ಅಗ್ರತೋ ಶಿವ ರೂಪಾಯ ಅಗ್ರತೋ ಶಿವ ರೂಪಾಯ ವೃಕ್ಷ ರಾಜ ನಮೋ ನಮಃ ವೃಕ್ಷ ರಾಜ ನಮೋ ನಮಃ ಮೂಲತೋ ಬ್ರಹ್ಮ ರೂಪಾಯ ಮೂಲತೋ ಜನ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣೀ ಮಧ್ಯತೋ ವಿಷ್ಣು ರೂಪಿಣೀ ಅಗ್ರತೋ ಶಿವ ರೂಪಾಯ ಅಗ್ರತೋ ಶಿವ ರೂಪಾಯ ವೃಕ್ಷ ರಾಜ ನಮೋ ನಮಃ ವೃಕ್ಷ ರಾಜ ನಮೋ ನಮಃ ಮೂಲತೋ ಬ್ರಹ್ಮ ರೂಪಾಯ ಮೂಲತೋ ಬ್ರಹ್ಮ ರೂಪಾಯ ಅಗ್ರತೋ ವಿಷ್ಣು ರೂಪಿಣೀ ಮಧ್ಯತೋ ವಿಷ್ಣು ರೂಪಿಣೀ ಅಗ್ರತೋ ಶಿವ ರೂಪಾಯ ಅಗ್ರತೋ